ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಮ್ಮ ಕಂಬಳ ನಡೀತಾ ಇದೆ. ಇದ್ರ ಟೈಟಲ್ ಬಾರಿ ಚಂದ ಇದೆ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಸೊ ಬಹಳ ಬ್ಯೂಟಿಫುಲ್ ಆದ ಟೈಟಲ್ ಅನ್ನ ಇಟ್ಕೊಂಡು ಇನ್ನೇನು ಕೆಲವೇ ದಿನಗಳಲ್ಲಿ ಕಂಬಳ ಸಿಲಿಕಾನ್ ಸಿಟಿಯಲ್ಲಿ ಸದ್ದು ಮಾಡುತ್ತೆ. ಅದು ಟ್ರಾಫಿಕ್ ಜಾಮಿನ ಸದ್ದಿಗಿಂತ ಜಾಸ್ತಿ ಕಂಬಳದ ಸುದ್ದಿ ಸದ್ದಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ಸಮಿತಿಯ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಉಮೇಶ್ ಶೆಟ್ಟರು ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಯಾವ ತರ ತಯಾರಿ ಆಗ್ತಾ ಇದೆ ಅಂತ ಅವ್ರನ್ನ ಕೇಳಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಮೊದಲನೇದಾಗಿ ಪ್ರಿಪರೇಷನ್ ಯಾವ ತರ ಆಗ್ತಾ ಇದೆ? ಪ್ರಿಪರೇಷನ್ ಭಾಳ ಜೋರಾಗಿ ನಡೀತಾ ಇದೆ, ಕೊನೆಯ ಹಂತದಲ್ಲಿದ್ದೇವೆ. ಇನ್ನೇನು 3-4 ದಿನದಲ್ಲಿ ಬೆಂಗಳೂರು ಕಂಬಳ ನಮ್ಮ ಕಂಬಳ ಇಲ್ಲಿ ನಿಮ್ಮ ಮುಂದೆ ಕಣ್ತೆರೆಯಲಿದೆ. ಖಂಡಿತವಾಗಲೂ ಒಂದು ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಯಾವತ್ತೂ ನಡೆಯದ ಒಂದು ಕರಾವಳಿಯ ಉತ್ಸವ, ಕರಾವಳಿಯ ಒಂದು ಸಂಸ್ಕೃತಿ ಇವತ್ತು ರಾಜ್ಯದ ರಾಜಧಾನಿಗೆ ಬರ್ತಾ ಇದೆ. ಅದು ಬೆಂಗಳೂರಿನ ಹೃದಯ ಭಾಗ ಆಗಿರುವ ಪ್ಯಾಲೇಸ್ ಗ್ರೌಂಡಲ್ಲಿ ಬರ್ತಾ ಇದೆ. ಅದು ಭಾಳ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಈ ವಿಷಯ ಸಾರ್ವಜನಿಕರಿಗೆ ಈಗಾಗಲೇ ದೊಡ್ಡ ಮಟ್ಟದ ಕುತೂಹಲ ಇದೆ. ಯಾವ ರೀತಿ ಮಾಡ್ಬೋದು ಈ ಕಾರ್ಯಕ್ರಮ, ಹೆಂಗೆ ನಡೀತದೆ, ಕರಾವಳಿಯಲ್ಲಿ ಬೇಕಾದಷ್ಟು ಜಾಗಗಳಿರ್ತದೆ, ಹೊಲಗಳಿರ್ತದೆ, ಅಲ್ಲಿ ಮಾಡ್ಬೋದು, ಆದರೆ ಬೆಂಗಳೂರು ನಗರದಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದು ಜನರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಅದಕ್ಕೆ ತಾವೀಗ ನೋಡಿದರೆ ಸಂಪೂರ್ಣವಾಗಿ 100 ಮೀಟ್ರ್ ಒಂದು ಕರೆಯನ್ನು ರೆಡಿ ಮಾಡಿದ್ದೇವೆ. ಇದರಲ್ಲಿ ಕೋಣಗಳು 100 ಮೀಟ್ರ್ ಓಡುತ್ತೆ. 100 ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಇದ್ದರೂ ಅದು ಲಂಗ್ ಸ್ಪೇಸ್ ಇಡ್ತೇವೆ, ಯಾಕಂದರೆ ಕೋಣಗಳಿಗೆ ತಿರ್ಸೋಕ್ಕೆ ಅದಕ್ಕೆ ಬೇಕಿರುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಇದು ಭಾಳ ಅದ್ಭುತವಾಗಿ ನಡೆದಿದೆ. ಇತಿಹಾಸದಲ್ಲಿ ಒಂದು ಇತಿಹಾಸದ ಪುಟಕ್ಕೆ ಮೊದಲನೇ ಬಾರಿ ಕರ್ನಾಟಕದಲ್ಲೂ ಸಹ ಕರಾವಳಿ ಪ್ರದೇಶ ಬಿಟ್ಟು ಇದು ಮಹಾನಗರಕ್ಕೆ ಬಂದಿದೆ. ಇನ್ನು ಮುಂದಿನ ದಿನದಲ್ಲಿ ನನಗನ್ನಿಸ್ತದೆ ಇದು ಮಹಾರಾಷ್ಟ್ರಕ್ಕೂ ಹೋಗ್ಬೋದು, ಪುಣೆಗೂ ಹೋಗ್ಬೋದು, ಹುಬ್ಳಿಗೂ ಹೋಗ್ಬೋದು, ಬೇರೆ ಬೇರೆ ರಾಜ್ಯದಲ್ಲೂ ಅಲ್ಲಿರುವಂಥವರು ಇದನ್ನು ಖಂಡಿತವಾಗಿ ಮಾಡ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ. ಸರ್, ಈ ಕರೆಗಳಿಗೆ ಅಪ್ಪು ಹೆಸರನ್ನ ಇಡೋದಕ್ಕೆ ಒಂದು ಚರ್ಚೆ ಆಗ್ತಾ ಇದೆ ಅಂತ ಕೇಳ್ಪಟ್ಟೆ, ಅದ್ರ ಬಗ್ಗೆ ಹೇಳೋದು? ಹೌದು, ಖಂಡಿತವಾಗ್ಲೂ ಈ ಕರೆಗೆ ಅಪ್ಪು ಪುನೀತ್ ರಾಜು ಅಂತ ಹೆಸರು ಇಡಬೇಕನ್ನೋದು ನಮ್ಮ ಸಮಿತಿಯಿಂದ ಒಂದು ಮಾತುಕತೆ ನಡೀತಾ ಇದೆ. ಅದು ಆಲ್ಮೋಸ್ಟ್ ಆಲ್ ಒಂದು ಹಂತಕ್ಕೆ ಬಂದಿದೆ. ಆಮೇಲೆ ಅದರ ಉದ್ಘಾಟನೆಯನ್ನು ಅಶ್ವಿನಿ ಅವರಿಗೆ ನಾವು ಇನ್ವೈಟ್ ಮಾಡಿದ್ದೇವೆ, ಅವರು ಸಹ ಒಪ್ಪಿದ್ದಾರೆ. ಯಾಕಂದರೆ 2 ಕರೆ ಬರುವಾಗ ಒಂದಕ್ಕೆ ಪುನೀತ್, ಒಂದಕ್ಕೆ ರಾಜ್. ಪುನೀತ್ ರಾಜ್ಕುಮಾರ್ ಆಗುತ್ತೆ, ಪುನೀತ್ ಮತ್ತು ರಾಜ್ ಅವರು ಆಗುತ್ತೆ. ಹಾಗಾಗಿ ಆ 2 ಹೆಸರನ್ನು ಇಡಬೇಕನ್ನೋದು ಈಗಾಗಲೇ ನಮ್ಮ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ರೈ ಅವರು, ಗೌರವ ಅಧ್ಯಕ್ಷರಾದ ಪ್ರಕಾಶಣ್ಣ ಅವರು, ಪ್ರಕಾಶ್ ಶೆಟ್ಟಿ ಅವರು, ಇವರೆಲ್ಲ ಸೇರಿ, ನಮ್ಮ ಗುಣರಂಜನ್ ಶೆಟ್ಟಿ, ಗುರುಕಿರಣ್ ಮ್ಯೂಸಿಕ್ ಡೈರೆಕ್ಟರ್, ನಾವೆಲ್ಲ ಸೇರಿ ಇದನ್ನು ಒಂದು ಹಂತಕ್ಕೆ ತಂದಿದ್ದೇವೆ. ಈಗಾಗಲೇ ಪುನೀತ್ ಅವರ ಶ್ರೀಮತಿ ಅವರ ಹತ್ರ ನಾವು ಮಾತಾಡಿದ್ದೇವೆ, ಅವರು ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಕಂಬಳಾದಂಥ ಒಂದು ಕಾರ್ಯಕ್ರಮ ರಾಜ್ಯದಿಂದ ಕರಾವಳಿಯಿಂದ ರಾಜ್ಯದ ರಾಜಧಾನಿಗೆ ಬರ್ತಾ ಇದೆ, ಇದಕ್ಕೆ ಖಂಡಿತವಾಗಲೂ ನಾನು ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಖಂಡಿತವಾಗಲೂ ಒಂದು ದೊಡ್ಡ ಸಂಭ್ರಮ, ಪುನೀತ್ ಅವರನ್ನು ನೆನೆಸ್ಕೊಳ್ಳುವಂಥ ಒಂದು ಸುದಿನ ಸಿಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್, ಎಷ್ಟು ಕೋಣಗಳು ಬರುವಂತಹ ನಿರೀಕ್ಷೆ ಇದೆ? ಕೋಣಗಳು ಸುಮಾರು 200 ಹೆಚ್ಚು ಜೋಡಿ ಈಗಾಗಲೇ ಎಂಟ್ರಿ ಮಾಡಿಕೊಂಡಿದ್ದಾರೆ. ಆದರೆ ನಮಗೆ ಅದನ್ನು ತರಿಸುವಂಥದ್ದು ದೊಡ್ಡ ದುಸ್ಸಾಹದ ಕೆಲಸ ಆಗುತ್ತೆ. ಯಾಕಂದರೆ ಅಷ್ಟು ಜೋಡಿ ಕೋಣಗಳನ್ನು ತರಬೇಕಾದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು 175-180 ಜೋಡಿ ಫೈನಲ್ ಮಾಡ್ತಾ ಇದ್ದೇವೆ, ಕೆಲವರತ್ತ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಯಾಕಂದರೆ ಕೋಣಗಳು ಬಂದರೆ ಸುಮ್ಮನೆ ಅಲ್ಲೋ ಇಲ್ಲೋ ಕಟ್ಟೋಕ್ಕಾಗಲ್ಲ, ಅದಕ್ಕೆ ವ್ಯವಸ್ಥೆ ಬೇಕಾಗುತ್ತೆ. ಪ್ರತಿ ಒಂದಕ್ಕೂ ನಾವು 80-100 ಜೋಡಿ ಅಂತ ಹೇಳಿ ವ್ಯವಸ್ಥೆ ಮಾಡಿದರೆ ಇವತ್ತು 180 ಜೋಡಿವರೆಗೂ ಬಂದಿದೆ. ಆ ಪ್ರತಿಯೊಬ್ಬರಿಗೂ ಒಂದೊಂದು ಅದಕ್ಕೆ ಆದ ಒಂದು ಕೊಟ್ಟಿಗೆ ಬೇಕಾಗುತ್ತೆ, ಅದಕ್ಕೆ ಆದ ಒಂದು ಊಟ ವ್ಯವಸ್ಥೆ, ಅಂದರೆ ಅದಕ್ಕೆ ಏನು ನಾವು ಉರುಳಿ ಬೇರೆ ಬೇರೆ ಅದಕ್ಕೆ ಬೇಕಿರುವಂಥ ಫುಡ್ ತಯಾರಿ ಮಾಡೋಕ್ಕೆ ಅದಕ್ಕೊಂದು ನಾವು ಘಟಕ ಮಾಡಿಕೊಡ್ಬೇಕು. ಒಂದೊಂದು ಕೋಣದ ಜೊತೆ ಅದಕ್ಕೆ ಸಪ್ರೇಟಾಗಿ ಒಂದು ಬಾಕ್ಸು, ಅವರು ಕೋಣ ನೋಡ್ಕೊಳ್ಳುವಂಥ 4-5 ಜನರಿಗೆ ಮಲಗಕ್ಕೆ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಕೋಣದ ಮಾಲೀಕರು ಎಲ್ಲಾದರೂ ಮಲಗ್ಬೋದು, ಆದರೆ ಕೋಣವನ್ನು ನೋಡ್ಕೊಳ್ಳುವವರು ಮಾತ್ರ ಯಾವುದೇ ಕಾರಣಕ್ಕೂ ಕೋಣ ಬಿಟ್ಟು ಅವ್ರು ಬೇರೆ ಕಡೆ ಮಲಗಲ್ಲ. ಅಷ್ಟು ಅದನ್ನು ಮಗುಗಿಂತ ಜಾಸ್ತಿ ಪ್ರೀತಿ ಮಾಡ್ತಾರೆ. ಹಾಗಾಗಿ ಈಗ 175-180 ಜೋಡಿಯಷ್ಟು ಕೋಣ ಬರುವುದಂತ ಎಲ್ಲ ನಿರೀಕ್ಷೆ ಇದೆ. ಇನ್ನು ನಾವು ಈಗಾಗಲೇ ಸ್ಟಾಪ್ ಮಾಡಿದ್ದೇವೆ, ಬೇಡ ಸಾಕು ಮುಂದಿನ ಬಾರಿ ನೋಡೋಣ ಅಂತ. ಆದರೆ ಇಷ್ಟೂ ಕೋಣಗಳು 23 ತಾರೀಕು ಉಪ್ಪಿನಂಗಡಿಯಿಂದ ಹೊರಡುತ್ತೆ. ಒಂದು ರಾಜ ಮರ್ಯಾದೆಯಲ್ಲಿ ಅದನ್ನು ಭಾಳ ಬ್ಯಾಂಡಿಂದ ಹಿಡಿದು ಎಲ್ಲ ರೀತಿಯ ಒಂದು ಪ್ರೋಟೋಕಾಲಲ್ಲಿ ನಾವು ಕರ್ಕೊಂಬರ್ತಾ ಇದ್ದೇವೆ. ಅದಕ್ಕೆ ಬೇಕಿರುವಾಗ ಎಲ್ಲ ವ್ಯವಸ್ಥೆ, ಗೋ ಡಾಕ್ಟ್ರಿಂದ ಹಿಡಿದು ಅದಕ್ಕೆ ಬೇಕಿರುವಂಥ ಸೌಲಭ್ಯ, ಚಿಕಿತ್ಸೆ, ಆಂಬ್ಯುಲೆನ್ಸ್ ಎಲ್ಲ ವ್ಯವಸ್ಥೆಯ ಜೊತೆಗೆ ಸಂಪೂರ್ಣವಾಗಿ ಉಪ್ಪಿನಂಗಡಿಯಿಂದ ಹೊರಟಂಥ ಕೋಣಗಳು ಫಸ್ಟು ಬಂದು ಸಕಲೇಶ್ಪುರ ಹಾಸನ ಮಧ್ಯೆ ನಿಲ್ತವೆ. ಆ ನಿಂತಹ ಕೋಣಗಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಅಲ್ಲೊಂದಷ್ಟು ಅವರಿಗೆಲ್ಲ ಗೌರವವನ್ನು, ಆ ಕೋಣದ ಮಾಲೀಕರಿಗೆ ಎಲ್ಲ ಸನ್ಮಾನವನ್ನು ಮಾಡಿದ ಮೇಲೆ ಅಲ್ಲಿಂದ ನೆಲಮಂಗಲಕ್ಕೆ ಬರ್ತದೆ. ನೆಲಮಂಗಲದಲ್ಲಿ ಮತ್ತೊಂದು ಅದನ್ನು ರಿಸೀವ್ ಮಾಡಿಕೊಳ್ಳುವಂಥ ಕೆಲಸ ಇದೆ.
ರಾತ್ರಿ ನೆಲಮಂಗಲ ಬಿಟ್ಟು ಬೆಂಗಳೂರಿಗೆ ರೀಚ್ ಆಗುವಾಗ 1 ಗಂಟೆ ರಾತ್ರಿ ಆಗ್ಬೋದು ಮೋಸ್ಟ್ಲಿ. ಸರ್, ಈ ಕಂಬಳ ನೋಡೋ ಕ್ರೇಜು ಅಂದ್ರೆ ಕರಾವಳಿಯಲ್ಲಂತೂ ಅದು ಬಿಡಿ, ಅದು ದೊಡ್ಡ ನೆಕ್ಸ್ಟ್ ಲೆವೆಲ್. ಬಟ್ ಇಡೀ ರಾಜ್ಯಾದ್ಯಂತ ಕಂಬಳ ನೋಡೋ ಕ್ರೇಜ್ ಜಾಸ್ತಿ ಆಗಿರೋದು ಕಾಂತಾರ ಸಿನಿಮಾ ಬಂದ ಮೇಲೆ. ಸೊ ಜನರಿಗೆ ಬರುವಂತಹ ಜನರಿಗೆ ಯಾವ ತರ ವ್ಯವಸ್ಥೆ ಇದೆ, ಎಷ್ಟು ಜನ ಬರಬಹುದು, ಎಷ್ಟು ಕೆಪಾಸಿಟಿ ಇದೆ ನೋಡಿ. ಇದರದ್ದು ನಮಗೆ ಅದನ್ನು ಜಡ್ಜ್ ಮಾಡಕ್ ಆಗ್ತಾ ಇಲ್ಲ. ಪೊಲೀಸ್ ಮಾಹಿತಿ ಪ್ರಕಾರ ಮತ್ತೊಂದು ಮಗದೊಂದು 100,000 ಜನ ಬರುತ್ತೆ. ಯಾವ ರೀತಿ ವ್ಯವಸ್ಥೆ ಇದೆ ಅಂತ ನಿರಂತರವಾಗಿ ಪೊಲೀಸ್ನವರು, ಟ್ರಾಫಿಕ್ನವರು ಎಲ್ಲರೂ ಇದಕ್ಕೆ ವ್ಯವಸ್ಥೆ ಕೇಳ್ತಾ ಇದ್ದಾರೆ. ನಮ್ಮದು ಸಹ ವ್ಯವಸ್ಥೆ 4-5 ಲಕ್ಷ ಜನ ಆಗ್ಬೋದು ಅಂತ ನಮ್ಮದು ಅನಿಸಿಕೆ ಇದೆ. ಅದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಕ್ಕಿದೆ. ಯಾಕಂದರೆ ಕಾಂತಾರ ಮೂವಿ ಬಂದಮೇಲೆ ಕರಾವಳಿಯ ವೈಶಿಷ್ಟ್ಯವನ್ನು, ಇಡೀ ಇತಿಹಾಸವನ್ನು ತೋರಿಸ್ಬಿಟ್ಟಿದೆ. ಹಾಗಾಗಿ ಜನರಲ್ಲಿ ಹೊಂದಿರುವಂಥ ಭಾವನೆ ಏನಂದರೆ ನಾವು ಒಂದು ಬಾರಿ ನೋಡಬೇಕು. ಅದು ಕೇವಲ ಕರಾವಳಿಗರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯ, ಪರ ರಾಜ್ಯದಲ್ಲಿರುವವರು, ಅಲ್ಲಿ ಇಲ್ಲಿಯವರು ಎಲ್ಲರೂ ಸೇರಿ ಜೊತೆ ಬೆಂಗಳೂರಿನ ಮಹಾಜನತೆಗೆ ಇದನ್ನು ಒಂದು ಬಾರಿ ನಾವು ನೋಡಬೇಕನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಅಂಥ ಒಂದು ಸುದಿನವನ್ನು ಈ ಬಾರಿ ನಾವು ಬೆಂಗಳೂರು ಕಂಬಳ ಸಮಿತಿಯಿಂದ ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಎಷ್ಟು ಲಕ್ಷ ಜನ ಆದರೂ ಅದಕ್ಕೆ ಎಲ್ಲೂ ಒಂದು ಕಡೆ ತೊಂದರೆ ಆಗಬಾರ್ದು. ಟ್ರಾಫಿಕ್ಕಿಗೆ ನಾವು ಸಪ್ರೇಟಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ನಮ್ಮದೇ ಒಂದು ಟೀಮ್ ಮಾಡಿದ್ದೇವೆ. ಟ್ರಾಫಿಕ್ ಕಂಟ್ರೋಲಿಗೆ ಎಲ್ಲ ಸರ್ಕಲ್ಗಳಲ್ಲೂ ಎಲ್ಲೂ ಟ್ರಾಫಿಕ್ ಜಾಮ್ ಆಗಬಾರ್ದು. ಬಂದಂಥ ವೆಹಿಕಲ್ಗಳು ಕರೆಕ್ಟಾಗಿ ಎಲ್ಲೆಲ್ಲಿ ಪಾರ್ಕಿಂಗ್ ಆಗಬೇಕು. ಸುಮಾರು 5,000-6,000 ವೆಹಿಕಲ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಸುಮಾರು 150-200 ಕೌಂಟರ್ಗಳಲ್ಲಿ ಫುಡ್ಡಿನ ವ್ಯವಸ್ಥೆ ಮಾಡಿದ್ದೇವೆ. ಊಟದ ವ್ಯವಸ್ಥೆ ಇದೆ. ಮತ್ತು ಹಳ್ಳಿಯ ಸೊಗಡನ್ನು ನೋಡುವಂಥದ್ದು, ಈಗ ಉದಾಹರಣೆಗೆ ಕರಾವಳಿಯ ವೈಶಿಷ್ಟ್ಯಗಳು ಯಾವ ಥರ ಇದೆ ಅದೆಲ್ಲವನ್ನು ಇಲ್ಲಿ ಕಾಣಬೇಕಾಗತ್ತೆ. ಮತ್ತು ಕರಾವಳಿಯಲ್ಲಿ ಹುಟ್ಟಿದಂಥ ಮಕ್ಕಳು ಬೆಂಗಳೂರಲ್ಲಿ ವಾಸವಾಗಿ ಅವರಿಗೆ ನೋಡೋಕ್ಕೆ ಸಿಕ್ಕಿರಲ್ಲ, ಅದನ್ನು ನೋಡಬೇಕು. ಆಮೇಲೆ ಬೆಂಗಳೂರಿನವರಿಗೆ ಕರಾವಳಿಯ ವೈಭವ ಗೊತ್ತಾಗಬೇಕು. ಈ ರೀತಿಯ ಒಂದು ವಿನೂತನ ಮಾದರಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದು ಸುಮಾರು ಕಳೆದ 2 ತಿಂಗಳಿಂದ ಈ ಪ್ರಯತ್ನಕ್ಕೆ ಪ್ರತಿಫಲ ಸಿಗ್ತಾ ಇದೆ. ಇನ್ನೊಂದು 2-3 ದಿನದಲ್ಲಿ ಭಗವಂತನ ಇಚ್ಛೆಯಲ್ಲಿ ಅದ್ಭುತವಾಗಿ ಇದು ನಡೀಲಿ, ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಎಲ್ಲರೂ ಸಹಕಾರ ಇದೆ. ರಾಜ್ಯದಿಂದ ಇದನ್ನು ಉದ್ಘಾಟನೆಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ವೇದಿಕೆಯಲ್ಲಿ ಸಾಯಂಕಾಲದ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಬರ್ತಾರೆ. ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗದೆ, ಯಾವುದೇ ಒಂದು ರಾಜಕಾರಣಕ್ಕೆ ಸೀಮಿತವಾಗದೆ ಇದೊಂದು ಎಲ್ಲರೂ ಒಟ್ಟು ಸೇರಿ ಒಂದು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಿಷ್ಟು ಉಮೇಶ್ ಶೆಟ್ಟರು ನೀಡಿರುವಂತಹ ಮಾಹಿತಿ. ಅಂದ್ರೆ ಕಂಬಳಕ್ಕೆ ಸಕಲ ತಯಾರಿ ಆಗ್ತಾ ಇದೆ, ಕಂಬಳಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಕೂಡ ಈಗ ಆಲ್ರೆಡಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮಾಡ್ಕೊಳ್ಳಾಗ್ತಾ ಇದ್ದು, ಈ ಕಂಬಳವನ್ನ ನೋಡೋದಕ್ಕೆ ಜನ ಅಂತೂ ಕಾತರದಿಂದ ಕಾಯ್ತಾ ಇದ್ದಾರೆ. ಕೇವಲ ಕರಾವಳಿಯವರು ಮಾತ್ರ ಅಲ್ಲ, ಸಿಲಿಕಾನ್ ಸಿಟಿ ಆದ್ಯಂತ, ಪ್ರಾಯಶಃ ರಾಜ್ಯಾದ್ಯಂತ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಕಂಬಳದ ಕ್ರೇಜ್ ಈಗ ಕಾಂತಾರ ಸಿನಿಮಾ ಬಂದ್ಮೇಲೆ 1-2 ಆಗೋಗ್ಬಿಟ್ಟಿದೆ. ಸೊ ಈ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಯಾವ ತರ ಕಂಬಳ ಆಗುತ್ತೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇರುವಂತದ್ದು. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.